ಪ್ರಾಣೇಶ್ವರಿ. ನಾನು ಇಷ್ಟು ವರ್ಷ ಬಂಗಾರದ ಅರಮನೆಯಲ್ಲಿ ನಿನಗೆ ಸುಖ ಶಾಂತಿ ಐಶ್ವರ್ಯ ಎಲ್ಲವನ್ನು ನೀಡಿದೆ, ಆದರೆ ಸಂತಾನ ಭಾಗ್ಯ ಮಾತ್ರ ನಿನಗೆ ಲಭಿಸಿಲ್ಲ. ಈ ನನ್ನ ದೇವತೆಗೆ ಬೇಕೊಂಡು ಏನಾದ್ರೂ ಮಾಡಿ ನಾ ಗರ್ಭವತಿ ಆಗ್ಲೇಬೇಕು, ಯಾಕಂದ್ರೆ ಈ ಮನೆಯ ರಾಜವಂಶಕ್ಕೆ ನನ್ನ ಮಗನೇ ಉತ್ತರಾಧಿಕಾರಿ ಆಗ್ಲೇಬೇಕು. ನೋಡು, ನಮ್ಮ ಸರ್ವ ಆಸ್ತಿಗೆ ನೀನೇ ವಾರಸುದಾರಳಾಗಬೇಕೆಂದು ಆ ಗಗನದಲ್ಲಿ ಹಾರಾಡುತ್ತಿರುವ ನಿನ್ನನ್ನು ತಾಯಿ ಕಟ್ಟಿ ಈ ಭೂಮಿಗೆ ತಂದಿದ್ದೇನೆ. ನಿನ್ನೆ ಮನೆ ಬಂದ ಆ ಮಣಿಪ್ರಭಾ ಗರ್ಭವತಿ ಆಗಿದ್ದಾಳೆ, ಅವಳ ಮಗ ಈ ಮನೆಗೆ ಉತ್ತರಾಧಿಕಾರಿ ಆದ್ರೆ ನಾವು ಮನೆ ಮನೆಗೆ ಹೋಗಿ ಭಿಕ್ಷಾನ್ ದೇವಿ ಅನ್ಬೇಕು. ನಿನ್ನ ಗಂಡ ಹರಿಓಂ ಶಾಂತಿ ಶಾಂತಿ. ನೀನು ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಈ ಸುರೇಂದ್ರ ಪೂಜಾರಿಯ ಸರ್ವ ಆಸ್ತಿ ನನಗಾಗ್ಲೇಬೇಕು, ನೀನ್ ಏನ್ ಬೇಕಾದ್ರೂ ಕೇಳು, ಆನ್ ದ ಸ್ಪಾಟ್ ಕೊಡ್ತೀನಿ. ಕುಂಭಕರ್ಣ ಬ್ರಹ್ಮನೊಂದಿಗೆ ವರ ಕೇಳಲು ಹೋದಾಗ ನಾಲಿಗೆ ತೊದಲಿ ಇಂದ್ರನ ಇಂದ್ರಾಸನದ ಬದಲು ಇಂದ್ರಾಸನ ಕೇಳಿಬಿಟ್ಟನಂತೆ. ಬ್ರಹ್ಮ ಥಟ್ಟನೆ ತಥಾಸ್ತು. ಅಲ್ಲಿಗೆ ಮುಗಿತು ಕುಂಭಕರ್ಣನ ಕತೆ. ಕುಂಭಕರ್ಣನಂತ ಮುಟ್ಟಾಳ ನಾನಲ್ಲ. ಕತೆ ಹೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಬೇಡ. ನಿನ್ನ ಕಣ್ಣೋಟದಿಂದ ನನ್ನ ಸೌಂದರ್ಯ ಸುಟ್ಟು ಹೋಗುತ್ತಿರುವ ರಸ ಇರುವ ರಸಿಕ. ಪ್ರಾಣ ಹೋಗುವ ಕೆಲಸ ನಾನೇ ಮಾಡ್ತಿರುವಾದ, ಮಾನ ಹೋಗುವ ಕೆಲಸ ನೀನು ಮಾಡಿದರೆ ತಪ್ಪೇನು? ಸೋ ನಿನ್ನ ಗಂಡನ ಪೂರ್ತಿ ಖಜಾನೆಯ ವಾರಸುದಾರರು ನೀನಾಗಬೇಕಾದರೆ ಮೊದಲು ತೋರಿಸು ಈ ನಿನ್ನ ಹಿರಿಯರಿಗೆ ನಿನ್ನ ಸೌಂದರ್ಯದ ಗುಪ್ತ ಖಜಾನೆ. ಜೀವ ಜಾತಿ
ಚೆಲುವೆ ಚೆಲುವೆ ಬೇರೂರ ಚೆಲ್ಲ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ Yeah.